ಸರ್ಕಾರಿ ಆಸ್ತಿಯನ್ನ ಖಾಸಗಿಯವರಿಗೆ ಪರಪಾರೆ ನಗರಸಭೆ ನಡೆ ಖಂಡಿಸಿ ಪ್ರತಿಭಟನೆ ಗದಗದಲ್ಲಿ ಇದೀಗ ಪರವಾನಿಗೆ ವಿಚಾರ ಸದ್ದು ಮಾಡ್ತಾ ಇದೆ ವಕಾರಸಾಲು ಎಂಬಲ್ಲಿನ ಒಡೆತನವನ್ನ ಖಾಸಗೀಕರಣ ಮಾಡಬಾರದು ಎಂಬಂತಹ ನಿಲುವಿನಲ್ಲಿ ಇದೀಗ ಕೆಲವರು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ ಗದಗ ನಗರದ ಹೃದಯ ಭಾಗದಲ್ಲಿರೋ ಗದಗ ಬೆಟಕೇರಿ ನಗರಸಭೆಯ 54 ವಕಾರಸಾಲು ಖಾಸಗಿಯವರಿಗೆ ಪರಭಾರೆ ಆರೋಪ ಹಿನ್ನೆಲೆಯಲ್ಲಿ ಗದಗ ಬೆಟಕೇರಿ ನಗರಸಭೆ ಎದುರು ವಕಾರಸಾಲ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು ವಕಾರಸಾಲು ಖಾಸಗಿಯವರಿಗೆ ಪರಭಾರೆ ಮಾಡುತ್ತಾರೆನ್ನೋ ಆರೋಪ ಕೇಳಿಬಂದಿತ್ತು ಯಾವುದೇ ಕಾರಣಕ್ಕೂ ನಗರಸಭೆ ಆಸ್ತಿಯನ್ನ ಖಾಸಗಿಯವರಿಗೆ ಪರಭಾರೆ ಮಾಡಬಾರದು ಅದನ್ನ ನಗರಸಭೆಯೇ ಅಭಿವೃದ್ಧಿಪಡಿಸಿ ಅದರಿಂದಲೇ ಬರೋ ಆದಾಯದಲ್ಲಿ ಗದಗ ಬೆಟಕೇರಿ ನಗರವನ್ನ ಅಭಿವೃದ್ಧಿ ಮಾಡಬೇಕೆಂದು ಆಗ್ರಹಿಸಿದರು ಇನ್ನು ಸ್ಥಳಕ್ಕೆ ಆಗಮಿಸಿದ ನಗರಸಭೆ ಪೌರಾಯುಕ್ತ ಗಂಗಪ್ಪ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಪೌರಾಯುಕ್ತರನ್ನ ವಜಾ ಮಾಡಬೇಕೆಂದು ಆಗ್ರಹಿಸಿದರು ಗದಗ ನಗರಸಭೆ ಗೇಟ್ಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮುಂದಾದಾಗ ಗೇಟ್ ಏರಿದ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆಹಿಡಿದರು ಇನ್ನು ಪ್ರತಿಭಟನಾಕಾರರ ಒತ್ತಡಕ್ಕೆ ಮಣಿತ ನಗರಸಭೆ ಪೌರಾಯುಕ್ತ ಗಂಗಪ್ಪ ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಯಾವುದೇ ಕಾರಣಕ್ಕೂ ಖಾಸಗಿಯವರಿಗೆ ಪರಭಾರೆ ಮಾಡಲ್ಲ ಅನ್ನೋ ಭರವಸೆ ನೀಡಿದ ನಂತರ ಪ್ರತಿಭಟನೆ ಹಿಂಪಡೆಯಲಾಯಿತು ಈ ಕುರಿತು ಪ್ರತಿಕ್ರಿಯೆ ನೀಡಿರೋ ಸಚಿವ ಎಚ್ ಕೆ ಪಾಟೀಲ್ ಈಗಾಗಲೇ ವಕಾರ ಸಾಲು ವಿಚಾರ ಮುಗಿದ ಅಧ್ಯಾಯ ಅದನ್ನ ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ ಅಂದ್ರು ಗದಗ ಬೆಟಗೇರಿ ಅವಳಿ ನಗರದ ಹೃದಯ ಭಾಗದಲ್ಲಿ ವಕಾರಸಾಲ್ ಜಾಗೆ ಸುಮಾರು 34 ಎಕರೆ 32 ಗುಂಟೆ 100 ಾರು ಕೋಟಿ ಬೆಲೆ ಬಾಳುವಂಥ ವಕಾರಸಾಲ್ ಜಾಗೆಯನ್ನು ಈಗಾಗಲೇ ನಗರಸಭೆ ತಮ್ಮ ಸುಪರ್ದಿಗೆ ತಗೊಂಡಾಗಿದೆ 2019ರಲ್ಲಿ ಆದರೆ ಇವತ್ತಿನ ದಿನ ಜನರಲ್ ಬಾಡಿ ಮೀಟಿಂಗ್ ಇದೆ ಈ ಒಂದು ಜನರಲ್ ಬಾಡಿ ಮೀಟಿಂಗಲ್ಲಿ ಆ ವಕಾರಸಾಲ್ ಜಾಗೆಯನ್ನು ಮತ್ತೆ ಖಾಸಗಿಯವರಿಗೆ ರಿಯಲ್ ಎಸ್ಟೇಟ್ ಉದ್ದಿಮೆಗಳಿಗೆ ಕೊಡದಂಥ ಒಂದು ಅನುಮಾನ ನಮ್ಮ ಕಾಡಿತ್ತು ಹಾಗಾಗಿ ಬೃಹತ್ ಪ್ರತಿಭಟನೆ ನಾವೆಲ್ಲರೂ ಇಲ್ಲಿ ಹಮ್ಮಿಕೊಂಡಿದ್ದೀವಿ ಸ್ಥಳಕ್ಕೆ ನೇರವಾಗಿ ಪೌರಾಯುಕ್ತರು ಆಗಮಿಸಿ ಇಲ್ಲ ಇಂತಹ ಯಾವುದೇ ವಿಷಯನ ನಾವು ಮಂಡನೆ ಮಾಡಲ್ಲ ಮುನ್ಸಿಪಲ್ ಆಕ್ಟ್ ಪ್ರಕಾರ ಇದನ್ನು ಯಾವುದೂ ಮಾಡಲ್ಲ ನಾವು ಅದನ್ನು ಅಭಿವೃದ್ಧಿ ಮಾಡ್ತಾರೆ ಅಂತೇಳಿ ಮಾತನ್ನು ಕೊಟ್ಟಾಗ ನಮ್ಮ ಹೋರಾಟನ ಹಿಂಪಡೆದಿದ್ದೇವೆ ಯಾಕಂದರೆ ಅತ್ಯಮೂಲ್ಯವಾದ ಈಗಾಗಲೇ ಗದಗ ಬೆಟಗೇರಿ ಅವಳಿ ನಗರದ ಸೌಂದರ್ಯೀಕರಣ ಆಗಬೇಕು ಅಂದ ಹೆಚ್ಚಿಸಬೇಕಂದ್ರೆ ವಕಾರಸಾಲ್ ಜಾಗೆ ಸಂಪೂರ್ಣ ಅಭಿವೃದ್ಧಿ ಆಗಬೇಕು ಅದರಿಂದ ಸಾವಿರಾರು ಕೋಟಿ ರೂಪಾಯಿ ನಗರಸಭೆಗೆ ಆದಾಯ ಬರ್ತೈತಿ ಆ ಆದಾಯದಿಂದ ಗದಗ ಬೆಟಗೇರಿ ಅವಳಿ ನಗರ ಅಭಿವೃದ್ಧಿ ಆಗೈತಿ ಇಲ್ಲಿವರೆಗೆ ಈ ಭೂಗಳ್ಳರಿರ್ತಾರ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಇದ್ರ ಮೇಲೆ ಕಣ್ಣಿಟ್ಟಿರ್ತಾರೆ ಅಲ್ಲಿವರೆಗೆ ಹೋರಾಟಗಾರರು ಕನ್ನಡ ಪರ ಹೋರಾಟಗಾರರು ಅದರ ಕಣ್ಗಾವಲಾಗಿ ನಿಂತಿರ್ತಾರೆ ನಗ ಈ ಒಂದು ವಕಾರ ಸಾಲನ ಯಾವುದೇ ಕಾರಣಕ್ಕೂ ವಕಾರ ಸಾಲನ್ನ ಬೇರೆದವ್ರಿಗೆ ಪರಭಾರೆ ಮಾಡ್ತಾ ಇದ್ದಾರೆ ಪ್ರಭಾವಿಗಳಿಗೆ ಈ ಥರದ್ದೆಲ್ಲ ಚರ್ಚೆ ನಡೀತಾ ಇದೆ ನನ್ನ ಹತ್ರ ಇವತ್ತು ಹಲವಾರು ಕ್ರಿಯಾಶೀಲ ಸಂಘಟನೆಗಳು ಬಂದ್ಬಿಟ್ಟಾಗಿದೆ ಆ ರೀತಿ ಪ್ರಯತ್ನ ನಡೆದಿದೆ ಅಂತೇಳಿ ಅವರು ಆಪಾದನೆ ಮಾಡ್ತಾ ಇದ್ರು ಈಗಾಗಲೇ ಮುಗಿದ ಅಧ್ಯಾಯ ಅದು ಮುಗಿದ ಅಧ್ಯಾಯ ಈಗಾಗಲೇ ಅದನ್ನು ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ ಹೈಕೋರ್ಟ್ನವರು ಇದರಲ್ಲಿ ಕೆಲವು ಆಸಕ್ತರು ಅನವಶ್ಯಕವಾಗಿ ಲಿಟಿಗೇಷನ್ ಮಾಡ್ತಾ ಇದ್ದಾರೆ ಅಭಿವೃದ್ಧಿಗೆ ಅಡ್ಡಿ ಮಾಡ್ತಾ ಇದ್ದಾರೆ ಇವೆಲ್ಲ ಕೋರ್ಟ್ನ ಶಬ್ದಗಳೇವು ಆದಾಗ್ಯೂ ಯಾರೆಲ್ಲ ಹಾಗೆ ಮಾಡ್ತಾ ಇದ್ರೆ ಅವರು ಯಾರಿಗೆ ಮೋಸ ಮಾಡ್ತಾರೋ ಗೊತ್ತಿಲ್ಲ ಸರ್ಕಾರ ಸಾರ್ವಜನಿಕ ಆಸ್ತಿಯನ್ನು ಸಾರ್ವಜನಿಕರಿಗಾಗಿನೇ ಉಳಿಸ್ಕೊಳ್ತದೆ ಸರ್ಕಾರದ ಸುಪ್ರದೇ ಇರೋದ್ರೆ ಇಟ್ಕೊಳ್ತದೆ ಜನರ ಆಸ್ತಿ ಜನರಿಗೆ ಇದಾಗಿತ್ತು ಈ ಹೊತ್ತಿನ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ